ಚೆನ್ನಾಗಿ ಮಾಡ್ಬೇಕು. ಒಟ್ಟು ಕುಟುಂಬ ತುಂಬಿದ ಮನೆ ಅದೂರಿ ಮದ್ವೆ. ಹೇ ವೆಂಕಿ, ಮದ್ವೆ ಅಂದ್ರೆ ಒಂದ್ ಲೆವೆಲ್ ಅಲ್ಲಿ ಇರ್ಬೇಕು ಗೊತ್ತಾಯ್ತಾ? ನಾನು ಅಷ್ಟೇ, ಬೇರೆ ಹುಡುಗಿನ ಮದ್ವೆ ಆಗ್ತೀನಿ, ಅವ್ನ ಮೂಲಕನೇ ಮನೇನ ಪೀಸ್ ಪೀಸ್ ಮಾಡಾಕ್ತೀನಿ. ದೊಡ್ಡಪ್ಪ ಎಲ್ರು ಕರಿ, ಮದ್ವೆ ಆಗೋದಿಲ್ಲ ಅಂತ ಎಲ್ರಿಗೂ ಹೇಳ್ಬೇಕು. ಏನ್ ತಿಂಡಿ ತಿಂದ್ರಿ? ಏನೋ ಒಂದ್ ತಿಂದ ರೀ. ಏನ್ ಗೊತ್ತಾ, ನಮ್ಮ ಮನೇಲಿ ಇವತ್ತು ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡಿದ್ವಿ. ನೀನ್ ಇನ್ನೂ ಆಫೀಸಿಗೆ ಹೊರಟಿಲ್ವೇನೋ? ಹೊರಟಕ್ಕ, ಯಾರ್ದೋ ಫೋನ್ ಬಂದಿತ್ತು, ಮಾತಾಡ್ತಾ ನಿಂತಿದ್ದೆ. ಸರಿ ಹೋಗ್ಬ, ಬಾಯ್. ಒಂಥರ ಇದೆಯಾ? ಇಲ್ವಲ್ಲ. ನೀನು ಮುಂಚಿನ ಥರ ಇಲ್ಲ, ಏನೋ ಡಲ್ ಆಗಿದೆಯಾ? ನನಗೇನೂ ಆಗಿಲ್ಲ ಲಕ್ಷ್ಮಣ್, ನಿನಗೆ ಆಲ್ರೆಡಿ ಲೇಟ್ ಆಗಿದೆ, ಆಫೀಸಿಗೆ ಹೋಗು. ಏನೂ ಎಡ್ವರ್ಟ್ ಆಗಿರಬೇಕು, ಡಲ್ ಆಗಿದ್ದಾಳೆ ಅಕ್ಕ, ಆಮೇಲೆ ವಿಚಾರಿಸ್ಕೋತೀನಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಲಿ. ಬೇಡಪ್ಪ, ನನ್ನ ಹತ್ರ ಇದೆ, ನಾನು ಹಾಕಿಸ್ಕೊಂಡು ಹೋಗ್ತೀನಿ. ಏನಕ್ಕೆ ಬರುತ್ತೆ ಇಟ್ಕೊಂಡ್ರು? ಬೇಡಪ್ಪ. ಅರೆ ಇವತ್ತು ಕಾಲೇಜ್ ಎಷ್ಟೊತ್ತಿಗೆ ಬಿಡೋದು? ಮಾಮೂಲಿ 3 ಗಂಟೆಗೆ ತಾನೆ. ಆಮೇಲೆ ಸೀದಾ ಮನೆಗೆ ಹೋಗು, ಆ ಸಣ್ಣ ಮಕ್ಕಳನ್ನೆಲ್ಲ ಕಟ್ಕೊಂಡು ಎಲ್ಲೂ ಪೋಲಿಯೋ ಎಲ್ಲ ಕೋಳ. ಆಮೇಲೆ ಅನ್ವಿತ ಅವ್ರ ಅಮ್ಮ ನಂಗೆ ಫೋನ್ ಮಾಡ್ತಾರೆ, ನಿಮ್ಮ ಮಗಳು ಸ್ವಲ್ಪ ಬುದ್ಧಿ ಹೇಳಿ. ಬಾಯ್. ನಿಮಿಷ ನಿನ್ನಂತ ನಿಯತ್ತಿನ ಜನ ಇರ್ತಾರೆ ಅಂತ ಕೇಳಿದ್ದೆ, ಈ ಕಣ್ಣಾರೆ ನೋಡಿದೆ. ನಿಂಗೊಂದು ಸ್ಪೆಷಲ್ ಪ್ರಮೋಷನ್ ಕೊಡ್ಸೋಣ ಅಂತ. ಸರ್, ಒಂದು ವಿಷಯ ಮರ್ತ್ಬಿಟ್ಟೆ. ಏನು ಮರ್ತಿಲ್ಲಮ್ಮ, ನೀನು ಹೋಗು. ಏನಾದ್ರು ಮರ್ತಿದ್ರೆ ಮನೆಗೆ ಬಂದು ಹೇಳು. ನೀನು ಹೋಗು. ಅಯ್ಯೋ, ನೀವು ಹೋಗು ಅಂತೀನಲ್ಲ, ನೀವು ಹೊರಡಮ್ಮ, ನಾ ಹೇಳ್ತೀನಿ. ವೆಂಕಪ್ಪ, ನಿಮ್ಮ ಮಗಳ? ಹೌದು ಸರ್. ಎಷ್ಟುದ್ದ ಬೆಳೆದ್ಬಿಟ್ಟಿಯಾಳೆ, ನಾನು ನೋಡಿದಾಗ ಇಷ್ಟೇ ಇದ್ಲು. ಹೆಣ್ಮಕ್ಳಲ್ಲ ಸರ್, ನೋಡ್ತಾ ನೋಡ್ತಾ ಹೆಣ್ಣೆದರಿಗೆ ಬೆಳೆದ್ಬಿಡ್ತಾರೆ. ಏನಮ್ಮ ನಿನ್ನ ಹೆಸರು? ಅನುಪಮ ಸರ್. ಅನುಪಮ, ಸ್ಟಡಿ ಮಾಡ್ತಾ ಇದೆಯಾ ಅಥವಾ ಕೆಲ್ಸಕ್ಕೆ ಏನಾದರೂ ಹೋಗ್ತಿದ್ಯಾ? ಇಲ್ಲ, ಅದು ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ದಾಳೆ. ಏನು ಹೆಂಗಪ್ಪ, ನಿನ್ನ ಮಗಳಿಗೆ ಮಾತಾಡಕ್ಕೆ ಬರೋದಿಲ್ವಾ? ನಿನ್ನ ಮಗಳಿಗೆ ಪ್ರಶ್ನೆ ಕೇಳ್ತಿದ್ರೆ ಎಲ್ಲ ಪ್ರಶ್ನೆಗೂ ನೀನು ಉತ್ತರ ಕೊಡ್ತಾ ಇದೆಯಾ? ಇಲ್ಲ ಸರ್, ಚೆನ್ನಾಗೇ ಮಾತಾಡ್ತಾಳೆ. ನಡಿಯಮ್ಮ, ನಿಂಗೆ ಕಾಲೇಜಿಗೆ ಗೊತ್ತಾಗ್ಲಿಲ್ವಾ? ನಡಿ. ಒಂದು ನಿಮಿಷ. ಯಾರಮ್ಮ ನಿನ್ನ ಪ್ರಿನ್ಸಿ? ಅವ್ರಿಗೆ ಫೋನ್ ಮಾಡಿ ಹೇಳ, ನಮ್ಮ ಹುಡುಗಿ ಇಲ್ಲಿ ಇದ್ದಾಳೆ, ಸ್ವಲ್ಪ ಲೇಟಾಗಿ ಬರ್ತಾಳೆ ಅಂತ. ಥ್ಯಾಂಕ್ಸ್. ಇನ್ಫ್ಲೂಯೆನ್ಸ್ ಎಲ್ಲ ಏನು ಬೇಡ ಸರ್. ಓಕೆ, ನೀವು ಹೊರಡಮ್ಮ. ಓಕೆ, ಗುಡ್ ಲಕ್. ಒಳ್ಳೆ ಹುಡುಗಿ. ಸರಿ ಮೇಡಮ್.
ಹೇಳಲ್ಲ, ಕಣ್ ಕಾಣಲ್ವಾ ನಿಂಗೆ? ಅವಾಗಿಂದು ನೋಡ್ತಾನಿದ್ದೀನಿ, ಅಟ್ಟಿಸ್ಕೊಂಬೇಡ ಬರ್ತೀಯ. ಸರಿ ಮೇಡಮ್, ಗೊತ್ತಾಗಿಲ್ಲ. ಏನೋ ಗೊತ್ತಾಗಿಲ್ಲ, ಇನ್ನೇನ್ ಗೊತ್ತಾಗ್ಬೇಕು ನಿಂಗೆ? ನನ್ಗೂ ಹೇಳು, ನಾನು ತಿಳ್ಕೊತೀನಿ. ನಮ್ಮಅಮ್ಮ ಕೊಡ್ಸಿದ ಗಾಡಿ ಇದು, ಮಗು ತರ ನೋಡ್ಕೊಂಡಿದ್ದೀನಿ. ಹೇಗ್ ಗೊತ್ತಿದ್ಯಾ ನೋಡು? ಸಾರಿ ಅಮ್ಮ. ಸುಮ್ನೆ ಬಿಡಲ್ಲ ನಾನು ನಿನ್ನ. ಏನಮ್ಮ ಓಲಿ ಪಾಪ ಹೆಣ್ಮಗಳು ಅಂತ ಸುಮ್ನೆ ಇದ್ರೆ ಇಷ್ಟೊಂದು ಮಾತಾಡ್ತಿದ್ಯಾ? ಓಲಿ ಹೆಣ್ಮಗಳು ಅಂತ ರೆಸ್ಪೆಕ್ಟ್ ಕೊಟ್ರೆ ನನ್ನೊಬ್ಬನ ತಪ್ಪು, ನಿಂದು ತಪ್ಪು ತಾನೆ. ಎಷ್ಕೋಬೇಕಂತೇಳಿ ಇಂಡಿಕೇಟರ್ ಹಾಕ್ಬೇಕಾಗಿಲ್ಲ, ಕೈ ಎಡ ತೋರಿಸ್ಬೇಕಾಗಿತ್ತು. ನೀವು ತಪ್ಪು ಮಾಡಿಬಿಟ್ಟು ಈ ಹುಡುಗಿ ಮೇಲೆ ರೋಪ್ ಹಾಕ್ತಿದ್ದೀರಾ. ಅವ್ಳು ಲೆಫ್ಟ್ ತಗೊಂಡ್ರೆ ಏನಾಯ್ತು? ನಿನ್ ಗಾಡಿಲಿ ಬ್ರೇಕ್ ಇಲ್ವಾ? ನಿನ್ ಗಾಡಿ ನಿಲ್ಲಿಸ್ಬೋದಿತ್ತಾನೆ? ನೀವ್ಯಾರು ಅದನ್ನೆಲ್ಲ ಕೇಳಕ್ಕೆ? ಅದನ್ನೆಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ತೀನಿ. ಒಂದ್ ನಿಮಿಷ ಇರಿ ಮೇಡಮ್, ಇಂಥವ್ರ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ರೆ ಎಲ್ಲ ಸರಿ. ಒಂದ್ನಿಮಿಷ ಸರ್, ಪ್ಲೀಸ್ ಸರ್, ಪೊಲೀಸ್ ಎಲ್ಲ ಏನ್ಬೇಡ ಸರ್. ಈ ಗಾಡಿಗೆ ಏನಾಗಿಲ್ಲ ಮೇಡಮ್, ಏನಾಗಿಲ್ಲ ಸರ್. ಏನು ಏನಾಗಿಲ್ಲ, ಬಿದ್ದಿಲ್ವಾ ನಾನು? ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ತಲೆನೇ ಹೊಡೆದೋಗಿರೋದು. ನನ್ ಗಾಡಿ ನೋವು ಆಗಿಲ್ವಾ? ಮೇಡಮ್ ಮೇಡಮ್, ಇಲ್ಲೊಂದು ಡೆಂಟ್ ಆಗಿದೆ. ಅಯ್ಯೋ, ಓಕೆ ಮೇಡಮ್, ನಂದೇ ತಪ್ಪಾಯ್ತು. ಗಾಡಿ ಏನೇ ರಿಪೇರಿ ಇದ್ರೆ ನಾನು ರೆಡಿ ಮಾಡಿಸ್ಕೊಡ್ತೀನಿ ಮೇಡಮ್. ನನ್ನ ನಂಬರ್ ತಗೊಳ್ಳಿ ಮೇಡಮ್. ಏ, ನಿನ್ನ ನಂಬರ್ ತಗೊಂಡು ನೀನು ಎಸ್ಕೇಪ್ ಆದರೆ ನಿನ್ನ ಹುಡ್ಕೊಂಡು ಬರೋರು ಯಾರು? ತೆಗಿ 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 ತೆಗಿ, ಈಗಲೇ ಸೆಟಲ್ ಮಾಡು. ಸರಿ ಮೇಡಮ್. ಎಷ್ಟೇ ಇರುತ್ತೆ ತಗೊಳ್ಳಿ ಮೇಡಮ್. ಬಿಟ್ರೆ ಸಿಗಲ್ಲ ಮೇಡಮ್. ಇಷ್ಟೇ ಇರೋದಂದ್ರಿ, ಸರಿ ಹೋಗ್ರಿ ನೀವು. ಅರೆ, ಥ್ಯಾಂಕ್ಸ್ ಹೇಳ್ದೆ ಹೊರಟೋದ್ಲಲ್ಲ. ಕಾನ್ಸಂಟ್ರೇಷನ್. ಓಕೆ ಸರ್. ತಗೊಳ್ಳಿ, ಇದು ಸಿವಿಲ್ ಕೇಸಿಗೆ ಸಂಬಂಧಪಟ್ಟಂತಹ ಫೈಲ್ಸ್. ಮಧ್ಯಾಹ್ನ ವಿಚಾರಣೆಗೆ ಬರುತ್ತೆ, ಸಿಟಿ ಸಿವಿಲ್ ಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ ನಡೆಯುತ್ತೆ. ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ, ನಾನೇ ಆರ್ಗ್ಯೂ ಮಾಡ್ತೀನಿ. ವಿಟ್ನೆಸಸ್ ಎಲ್ಲ ಬರುತ್ತೆ, ಎಲ್ಲರದ್ದು ಸ್ಟೇಟ್ಮೆಂಟ್ ತಗೋಬೇಕು, ಗೊತ್ತಾಯ್ತಾ? ಓಕೆ ಸರ್. ಕಾನ್ಸಂಟ್ರೇಷನ್. ಗಣೇಶ್ ಅವರೇ, ನೀವು ಮತ್ತೆ ಮಹೇಶ್ ಕೆಐಟಿಗೆ ಹೋಗಿ, ನಾನು ಹೈಕೋರ್ಟಿಗೆ ಹೋಗಿ. ಆನಂದ್ ಗೌಡ್ರೆ, ನೀವು ನನ್ನ ಜೊತೆ ಬನ್ನಿ. ಮಮತಾ ಅವರೇ, ನೀವು ನನ್ನ ಜೊತೆ ಬನ್ನಿ. ಓಕೆ ಸರ್. ಧಾರಣೆ ಅವರೇ, ನೀವು ಇಲ್ಲಿ ಆಫೀಸಲ್ಲಿ ಇರಿ. ಕಮಾನ್. ಮುಗೀತು ನನ್ನ ಕತೆ, ಈ ಫೈಲ್ಗಳಲ್ಲೇ ಸಮಾಧಿ ಆಗ್ತೀನಿ. ಇಲ್ಲ, ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು, ಇಲ್ಲಿಂದ ಹೊರಗೆ ಬೀಳ್ಬೇಕು, ಓಡಬೇಕು, ಓಡೋಗ್ಬೇಕು. ಅವನಾಗಲ್ಲ ಅಂದ್ರೆ ಏನಾಯ್ತು? ಬೇರೆ ಕೆಲಸ ಹುಡುಕ್ತೀನಿ. ಅವನೊಬ್ಬನೇ ಇರೋದು ಈ ಊರಲ್ಲಿ. ಏನು ಅಯ್ಯೋ ಪಾಪ, ನಾನು ಕೆಲ್ಸಕ್ಕೆ ಸೇರ್ಕೊಂಡ್ರೆ ಅವನಿಗೂ ಹೆಲ್ಪ್ ಆಗುತ್ತೆ ಅನ್ಕೊಂಡ್ರೆ ಆಗಲ್ವಂತೆ. ಪುಣ್ಯ ಮಾಡಿರ್ಬೇಕು ನನ್ನಂತ ಅವಳನ್ನ ಕೆಲ್ಸಕ್ಕೆ ಇಟ್ಕೋಬೇಕು ಅಂದ್ರೆ. ಅವ ಕೂಸೆ, ಯಾಕ ಮಾತಾಡ್ತಿದ್ದೀವ ಒಬ್ಳೆ ಕುಂತ್ಕೊಂಡು ದೇವ್ರ ಹತ್ರ? ನಿನ್ಗೇನ್ ಇವಾಗ, ನಿನ್ನೇನ್ ಮಾತಾಡ್ಸಿಲ್ಲ ನಾನು. ಯಾಕವ್ವ ಸಿಟ್ಟ? ಯಾರೇನಂದ್ರು ನನ್ ಪುಟ್ಟಿಗೆ ಸಿಟ್ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ? ನಾನೇನ್ ಗತಿ ಇಲ್ದೆ ಹೋಗಿದ್ನ ಅವನ ಹತ್ರ? ಅನುಭವ ಬೇಕಂತ ಅನುಭವ. ಕೆಲ್ಸ ಕೊಡ್ಲಿಲ್ಲ ಅಂದ್ರೆ ಎಲ್ಲಿಂದ ಬರುತ್ತೆ ಅನುಭವ? ಕೊಟ್ ನೋಡು ಕೆಲ್ಸ ಚೆನ್ನಾಗ್ ಮಾಡ್ತೀನಿ ಅಂದೆ. ಅವನ್ ಆಗಲ್ಲ ಅಂದ. ನಾನ್ ಬೇಡ ಹೋಗು ಅಂದ. ಅವನಿಲ್ಲ ಅಂದ್ರೆ ಇನ್ನೊಬ್ಬ ಕೆಲ್ಸಕ್ಕೇನ್ ಬರಾನ? ಹಂಗೇಳು ಮತ್ತೆ, ಹುಚ್ಚಿದ್ದೇವ್ರು ಹುಲ್ ಮೇಯ್ಸಲ್ವಾ? ಯಾವನ ಒಬ್ಬ ಕೆಲ್ಸ ಕೊಡ್ತಾನೆ, ಬಾರವ ನೀನು. ಏನೋ ಕೆಲ್ಸ ಅಂತ ಸಿಕ್ಕಿದ್ರೆ ಕೈಗೆ ನಾಲ್ಕು ಕಾಸು ಬರುತ್ತೆ. ಅಪ್ಪನ ಹತ್ರ ದುಡ್ಡು ಕೇಳೋದು ತಪ್ಪುತ್ತೆ ಅಂತ ಅನ್ಕೊಂಡ್ರೆ ಬರೀ ಗೋಳ್ ಹೊಯ್ಕೊಳ್ಳೋರೇ ಆಗೋದ್ರು. ಅಪ್ಪ ಒಬ್ರೆ ಎಷ್ಟು ಅಂತ ದುಡಿತಾರೆ ಹೇಳಜ್ಜಿ? ನಾನು ಒಂದ್ ಚೂರಾದ್ರೂ ಸಂಪಾದನೆ ಮಾಡ್ಬೇಕಲ್ವಾ? ನನ್ ಮದ್ವೆಗೆ ದುಡ್ಡು ಬೇಡ್ವಾ? ಅಪ್ಪಗ್ ನಾನ್ ಸಹಾಯ ಮಾಡಬಾರ್ದ? ಯಾಕ ನಾನು ಯಾರು ಅರ್ಥ ಮಾಡ್ಕೊಳಲ್ಲ? ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ?
ಅರ್ಥ ಮಾಡ್ಕೋತಾರೆ ಕಂದ. ಒಳ್ಳೆಯವ್ರಿಗೆ ದೇವ್ರು ಸಹಾಯ ಮಾಡ್ತಾನೆ. ಇವತ್ ಕಷ್ಟ ಕೊಟ್ರು ಮುಂದೆ ಬೆಳಕು ತೋರಿಸ್ತಾನೆ. ನೀನೇನು ಯೋಚನೆ ಮಾಡ್ಬೇಡ ಕಂದ, ಎಲ್ಲ ಒಳ್ಳೇದಾಗ್ತದೆ, ಮುಂದೆ ಒಳ್ಳೆ ದಿನ ಬರ್ತದೆ. ಈಗ ತಗೋ ಈ ಹೂವ, ತಗೊಂಡೋಗಿ ದೇವ್ರಿಗೆ ಹಾಕು, ಎಲ್ಲ ಒಳ್ಳೇದಾಗತ್ತೆ. ಹ್ಮ್, ತಗೋ. ಸಲ್ಯೂಟ್ ಹೊಡಿರೋ ಇನ್ಸ್ಪೆಕ್ಟರ್ ಸಾಹೇಬ್ರು ಬರ್ತಾ ಇದಾರೆ, ಎಲ್ರು ರೆಸ್ಪೆಕ್ಟ್ ಕೊಟ್ರ. ರೆಸ್ಪೆಕ್ಟ್ ಕೊಡೋದ್ ಕಲಿರೋ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಚೆನ್ನಾಗಿದ್ದೀರಾ? ಬನ್ನಿ ಸರ್, ಕೂತ್ಕೊಳ್ಳಿ, ಬನ್ನಿ ಸರ್, ಬನ್ನಿ ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಸರ್ ಸರ್ ಯಾಕೆ ಮಾಡ್ತಿದ್ದಾರೆ ಸರ್? ನಾನು ಏನು ಮಾಡಿದೆ ಸರ್? ಸರ್ ಸರ್ ಸರ್, ನೀವು ನಮ್ಮನ್ನು ಸಾರ್ ಅನ್ನೋದ, ನೀವು ದೊಡ್ಡ ಮನುಷ್ಯ ಸರ್, ಮುಂದೆ ACP DCP ಕಮಿಷನರ್ ಆಗೋರು. ನಾವು ತೀರಾ ಸಣ್ಣ ಜನ ಸರ್. ನನ್ನ ಮಗನೇ, ಏನಾಯ್ತು ಅಂತ ನನ್ನೇ ಕೇಳ್ತೀಯ? ಏನಯ್ಯ, ನೀನು ಇನ್ಸ್ಪೆಕ್ಟರ್ ಆಗ್ಬೇಕಾ? ಎಷ್ಟೇ ವಯಸ್ಸು ನಿನಗೆ? ನೀನು ಇನ್ಸ್ಪೆಕ್ಟರ್ ಎಕ್ಸಾಮ್ ಪಾಸ್ ಮಾಡಿ ಈ ಸ್ಟೇಷನ್ಗೆ ಬಂದು ನಾನು ಕೂತಿರೋ ಕುರ್ಚಿ ಮೇಲೆ ಕೂತ್ಕೋಬೇಕಾ? ಏನು ಕನ್ಸ? ಇಲ್ಲ ಸರ್, ಹಿಂಗೆಲ್ಲ ಏನೂ ಇಲ್ಲ. ಯಾರು ಸರ್ ಹೇಳಿದ್ದು? ಯಾರು ಯಾಕೆ ಹೇಳಬೇಕು? ರೆಡ್ ಹ್ಯಾಂಡಾಗಿ ಹಿಡ್ದಿದ್ದೀನಿ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ಓದೋದಕ್ಕೆ ಪುಸ್ತಕ ಬೇರೆ ತಂದಿದೆ. ಹಾಂ, ಎಷ್ಟು ದಿನದಿಂದ ನಡೀತಿದೆ ಈ ಪಿತೂರಿ? ವೆಂಕಟಪ್ಪನವರು ದೊಡ್ಡ ಸಾಹೇಬ್ರ ಕೊಟ್ಟಿದ್ದಾರೆ, ಸಲಿ ಕೊಡಿರ. ಕೈ ಮುಗಿತೀನಿ, ನಾನು ಏನು ತಪ್ಪು ಮಾಡಿದೆ ಅಂತ ಹೇಳಿ ಸರ್. ಎಷ್ಟರಲ್ಲಿರಬೇಕು ಅಷ್ಟರಲ್ಲಿರು. ಬಾಲ ಬಿಚ್ಚಕ್ಕೆ ಹೊರಟ್ರೆ ವೀರೇಂದ್ರ ರಾಂಗ್ ಆಗ್ತಾರೆ, ಆಮೇಲೆ ಜಿಂದಗಿ ತಕ್ಲೀಫ್ ಆಗ್ಬಿಡುತ್ತೆ. ಮಗ ಹೋಗಂಟಿ ತಗೊಂಬ, ಹಾಗೆ ಒಂದು ಪೆಟ್ರು ಪುರಿ ತಗೊಂಬ, ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಅಂತೇಳಿ ಸ್ಪೆಷಲ್ ಟೀಮ್ ಮಾಡಿಸ್ಕೊಂಬ, ಹೋಗ. ಇನ್ಸ್ಪೆಕ್ಟರ್ ಸಾಹೇಬ್ರು ಟೀ ತರಕ್ಕೆ ಹೋಗ್ತಾರೆ, ನಿಮ್ಗೂ ಬೇಕಿದ್ರೆ ಹೇಳ್ರು. ಜಾನಕಿ. ನಮಸ್ಕಾರ ಜಾನಕಿ. ನಮಸ್ಕಾರ ಬಾಬು. ನೀನು ಫ್ರೀ ಆಗಿದ್ರೆ ಒಂದು 5 ನಿಮಿಷ ಮಾತಾಡಬೇಕಾಗಿತ್ತು. ಹೇಳ ಮಾರಯ್ಯ, ನೀನು ಮಾತಾಡ್ತೀನಿ ಅಂದರೆ ನಾನು ಯಾವತ್ತೂ ಫ್ರೀನೇ. ಹೇಳು. ನಾವು ಮನಸ್ಸಲ್ಲಿ ಅಂದ್ಕೊಂಡಿರೋದನ್ನು ಆದಷ್ಟು ಬೇಗ ಮುಗಿಸೋದು ಒಳ್ಳೇದಲ್ವಾ? ಮುಂದೇನಾಗುತ್ತೋ ನಮ್ಮ ಕೈಲಿ ಇರೋದಿಲ್ಲ. ಅದೇ ಸಿಂಗಾಪುರ್ಗೆ ಹೋಗಿ ಬರೋಣ ಅಂತ ಮಾತಾಡ್ಕೊಂಡಿದ್ವಲ್ಲ, ಅದಾ? ಏ, ನನ್ನ ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀನೋ? ಮಕ್ಕಳ? ಹೇಳಪ್ಪ, ಮಕ್ಕಳ ಬಗ್ಗೆ ಏನು ಮಾಡಬೇಕು ಅಂದ್ಕೊಂಡಿದ್ವಿ? ಏಯ್, ಯಾಕೋ ಹೀಗಾಗಿದೆಯಾ ನೀನು? ನಾನು ನನ್ನ ಮಗನಿಗೂ ನಿನ್ನ ಮಗಳಿಗೂ ಮದುವೆ ಮಾಡೋ ಬಗ್ಗೆ ಮಾತಾಡ್ತಿರೋದು. ಮದುವೆ ಮಾಡಬೇಕು, ಮಾಡೋಣಂತೆ.
ನಿರ್ಧಾರ ಮಾಡೋ ನೀನು. ನೀನು ಯಾವಾಗ ಹೇಳ್ತೀಯೋ ಅವಾಗ ನಾನು ರೆಡಿ. ಎಲ್ಲ ನಿನಗೆ ಬಿಟ್ಬಿಡ್ತೀನಿ ನಾನು. ತಡ ಮಾಡೋದು ಬೇಡ ಬಾಬು, ಈ ತಿಂಗಳಲ್ಲೇ ಮಾಡಿ ಮುಗಿಸೋಣಂತೆ. ಈ ತಿಂಗಳಲ್ಲ, ಈ ತಿಂಗಳಲ್ಲೇ ಯಾರೋ ಮದುವೆ ಮಾಡ್ತಾರೆ. ಆಷಾಢ ಆಷಾಢ ಮಾಸದಲ್ಲಿ ಯಾರೂ ಮದುವೆ ಮಾಡೋದಿಲ್ಲ. ಸರಿ, ಹಾಗಾದರೆ ಆಷಾಢ ಮುಗಿತಿದ್ದಂಗೆ ಇಟ್ಕೊಳ್ಳೋಣ. ಅದರ ಮುಂದಿನ ಭಾನುವಾರವೋ ರಜಾ ದಿನನೋ ನೋಡಿಕೊಂಡು. ಏ ಜನಕ್ಕೆ, ರಜಾ ದಿನವೋ ಭಾನುವಾರವೋ ಅಂತ ನೋಡಿಕೊಂಡು ಮದುವೆ ಫಿಕ್ಸ್ ಮಾಡೋಕ್ಕಾಗುತ್ತೆ ಇಲ್ಲಿಯಾ? ಮುಹೂರ್ತ ನೋಡಬೇಕು, ಶೂನ್ಯ ಮಾಸವೋ ಪಿತೃಪಕ್ಷವೋ ಅಂಥದ್ದು ಯಾವುದು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಅದಕ್ಕೆ ಪುರೋಹಿತನ ಕೇಳಬೇಕು. ಮಾಡೋದು ತುಂಬ ಕೆಲಸ ಇದೆ, ನೋಡೋಣ ಅಂತ ಬಿಡು. ಬೇಗ ಮಗಳ ಮದುವೆ ಮಾಡೋ ಬಗ್ಗೆ ಯೋಚನೆ ಇಲ್ವಲ್ಲ ನಿಮಗೆ? ಯೋಚನೆ ಯಾಕೋ? ನನ್ನ ಮಗಳನ್ನ ನಿನ್ನ ಮನೆಗೆ ತಂದ್ಕೋಬೇಕು ಅಂತ ತೀರ್ಮಾನ ಮಾಡಿ ದಿವಸನೇ ಯೋಚನೆ ಮಾಡೋದು ಬಿಟ್ಬಿಟ್ಟೆ ನಾನು. ಇನ್ನೇನಿದ್ರು ಮದುವೆ ಅನ್ನೋದು ಶಾಸ್ತ್ರಕ್ಕಷ್ಟೇ. ನನ್ನ ಮಗಳು ನಿನ್ನ ಸೊಸೆ ಅನ್ನೋದನ್ನ ಮೇಲಿರೋನ್ ಬರ್ದಾಗ್ಬಿಟ್ಟಿದೆ. ಹಾಗಂತ ನಾವು ತಡ ಮಾಡೋ ಹಾಗಿಲ್ಲ. ಇನ್ನು 2 ತಿಂಗಳಲ್ಲಿ ಮದುವೆ ಮುಗಿಬೇಕು. ನಮ್ಮ ಜವಾಬ್ದಾರಿ ನಾವು ನಿಕ್ಕೋಬೇಕು. ಆಯ್ತಪ್ಪ, ಸರಿ, ನೀನು ಹೇಳ್ದಂಗೆ ಆಗಲಿ. ಒಂದಾನೊಂದೂರು ಅಲ್ಲೊಬ್ಬ ಹಾಳಾಗಿ ಹೋಗ್ತಿರೋ ಪ್ರೇಮಿ, ಮುರುಕು ರಾತ್ರಿ ಹರಕು ಮನ್ಸು, ಒದ್ಕೊಂಡು ಬರ್ತಾ ಇರೋ ಅಪ್ಪನ ಆದೇಶ, ಬೇಡದೆ ಇರೋ ಕೆಲಸ, ಆಗದೆ ಇರೋ ಮದುವೆ, ಅಣ್ಣನ ಜೆರಾಕ್ಸ್ ಕಾಪಿ ಲೈಫು, ಅಪ್ಪನ ಮಾತು ಕೇಳೋ ವೈಫು, ಶುರುವಾಗೋ ಮುಂಚೆನೇ ಮುಗ್ದು ಹೋಗೋ ಕತೆ, ಕೈಲಿ ಹಳೇ ಬ್ರಷ್ಷು, ಖಾಲಿ ಟ್ಯೂಬು, ಹಲ್ಲುಚ್ಕೊಂಡು ಮಲ್ಕೊಳ್ಳಿ, ಚಿಲ್ಲರೆ ಬೇಕಾದವ್ರು ಕೇಳ್ಕೊಳ್ಳಿ, ಲೈಫ್ ಅಂದರೆ ಅಪ್ಪ, ಅಪ್ಪನ ಅಪ್ಪಣೆ, ಸುಗ್ರೀವಾಜ್ಞೆ ಆದೇಶ, ಪಾಲ್ಸ್ದವನಿಗೆ ಪಟ್ಟ, ಹಾಗೊಲ್ಲಂದವನಿಗೆ ಚಟ್ಟ. ನನ್ನ ಸುತ್ತಮುತ್ತ ಅದೆಷ್ಟು ಜನ ಬೆಳೆದು ಹುಡುಗರಿದ್ದಾರೆ, ನನ್ನ ಫ್ರೆಂಡ್ಸ್ ಇದ್ದಾರೆ, ನಂತರ ಬಂಧನ ಯಾರಿಗೂ ಇಲ್ಲ. ಎಲ್ಲದಕ್ಕೂ ಪರ್ಮಿಷನ್ ಬೇಕು, ಪರ್ಮಿಟ್ ಲೈಫ್ ನಂದು. ಒಂದು ದಿನಾನು ಲ್ಯಾಪ್ಸ್ ಆಗದೆ ರಿನಿವಲ್ ಆಗ್ತಾನೆ ಇರುತ್ತೆ. ಹೀಗೆ ಎಷ್ಟು ದಿನ? ನೋ, ನನಗೆ ಇಷ್ಟ ಇಲ್ಲ, ನನಗೆ ಇಷ್ಟ ಇಲ್ಲ, ನನಗೆ ಇಷ್ಟ ಇಲ್ಲ. ಅನು, ನನ್ ಸಾಯ್ಬೇಕು, ಬದುಕೋ ಆಸೆ ಇಲ್ಲ ನನ್ಗೆ, ಸತ್ತೋಗ್ಬೇಕು ನಾನು. ಅಷ್ಟೇ ತಾನೆ, ಸಾಯ್ತಿಯಂತೆ, ಹುಟ್ಟಿದವರೆಲ್ಲ ಒಂದಲ್ಲ ದಿನ ಸಾಯ್ಲೇಬೇಕು. ಕೂಲ್, ಮೊದ್ಲೇನಾಯ್ತು ಹೇಳು, ಮಿಕ್ಕಿದ್ದೆಲ್ಲ ಆಮೇಲೆ ಡಿಸೈಡ್ ಮಾಡೋಣ. ನಾನು ಸರಿ ಇಲ್ವಾ? ನನಗೆ ಮನೆ ಕೆಲಸ ಮಾಡಕ್ ಬರಲ್ವಾ? ನನಗೆ ಅಡ್ಗೆನೂ ಮಾಡಕ್ ಬರಲ್ವಾ? ಯಾರೇ ಹೇಳಿದ್ದು? ನಮ್ಮ ಅತ್ತೆ. ಅವರು ಯಾವಾಗ್ಲೂ ಜಗಳ ಮಾಡ್ತಿರ್ತಾರೆ, ಇವರು ಒಂದು ಮಾತು ಆಡಲ್ಲ. ನೆನ್ನೆ ಸಿಕ್ಕಾಬಿಟ್ಟೆ ಜಗಳ ಆಡ್ಬಿಟ್ಟೆ, ಸತ್ತೋಗೋಣ ಅನ್ಕೊಂಡೆ. ನಿನ್ಗೂ ಒಂದ್ ಮಾತು ಹೇಳಿ ಸಾಯೋಣ ಅಂತ. ರೇಖಾ, ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ಯಾ? ನಿನ್ ಮದ್ವೆ ಆಗಿ ಎಷ್ಟು ತಿಂಗಳಾಯ್ತು ಹೇಳು? 8-9 ತಿಂಗಳು ಅಲ್ವಾ? ನೀನು ಇನ್ನೂ ಸರಿಯಾಗಿ ನಿನ್ ಗಂಡನ ಮನೆಯಲ್ಲಿ ಅಡ್ಜಸ್ಟೇ ಆಗಿರಲ್ಲ ಅಲ್ವೇನೆ? ಹೇಳು ನೋಡು, ನಿಧಾನವಾಗಿ ಎಲ್ಲ ಸರಿ ಹೋಗುತ್ತೆ, ಅವಸರ ಮಾಡ್ಕೋಬೇಡ. ಸಹನೆ ಎಲ್ಲದಕ್ಕೂ ಮದ್ದು. ಅತ್ತೆ ಕೋಪ ಮಾಡ್ಕೋತಾರ? ಮಾಡ್ಕೊಳ್ಳಿ ಬಿಡು, ಆದ್ರೆ ನೀನ್ ಕೋಪ ಮಾಡ್ಕೋಬೇಡ. ಬೈದ್ರೆ ನನ್ಗಲ್ಲ ಅಂತ ಸುಮ್ಮನೆ ಕೇಳಿಸ್ಕೊ, ಗಂಡನ್ನು ಹೇಳಕ್ ಹೋಗ್ಬೇಡ. ನಿಧಾನವಾಗಿ ಅವರೇ ನಿನ್ನನ್ನು ಅರ್ಥ ಮಾಡ್ಕೋತಾರೆ, ಸರಿ ಹೋಗುತ್ತೆ ಕಣೆ. ಇಲ್ಲ ಅನು, ಸರಿ ಹೋಗಲ್ಲ. ನನಗೆ ನಮ್ಮ ಅತ್ತೆ ನೋಡ್ರೇ ಮೈ ಉರಿಯತ್ತೆ. ಇದೇನು ಪದೇ ಪದೇ ಸಿಗ್ತಿದ್ದಾಳಲ್ಲ, ಮಾತಾಡ್ಸಲ? ಮಾತಾಡ್ಸೋ ಮೊನ್ನೆ ಅದಕ್ಕೇನಂತೆ ಹೋಗು. ನೋಡು, ನಾ ಹೇಳ್ದಾಗ ಮಾಡು, ಹೊಂದ್ಕೊಂಡು ಬದುಕೋದಕ್ಕೆ ಪ್ರಯತ್ನ ಮಾಡು. ಒಂದು ವರ್ಷ ಕಳೀಲಿ, ನಿಂಗೊಂದು ಮಗು ಆಗಲಿ, ಆಮೇಲೆ ನಿನ್ನ ಎಲ್ಲರೂ ಪ್ರೀತಿಸ್ತಾರೆ. ಸಂಬಂಧ ಕಳ್ಸ್ಕೊಳ್ಳೋದು ಸುಲಭ ಕಣೆ. ಸರಿ ಹೋಗದೆ ಇದ್ರೆ
ಬೇರೆ ದಾರಿ ಇಲ್ಲ, ಹೋರಾಟ ಮಾಡು, ಈ ಮನೇಲಿರಕ್ಕಾಗಲ್ಲ ಅಂತ ನಿನ್ ಗಂಡನ್ ಹೇಳು. ನಿನ್ ಗಂಡ ನಿನ್ ಜೊತೆಗೆ ಬಂದೇ ಬರ್ತಾನೆ. ಮನೆ ಓಡಿ, ಮನೆ ಓಡಿ, ಮನೆ ಓಡಿ, ಮನೆ ಓಡಿ, ಮನೆ ಓಡಿ, ಮನೆ ಓಡಿ. ಸ್ವಾಭಿಮಾನಿಯಾಗಿ ಬದುಕೋದ್ ಕಲಿ. ಸಿಕ್ಬಿಟ್ಲು ನನ್ ಬೇಕಾದ ಹುಡುಗಿ, ಸಿಕ್ಬಿಟ್ಲು. ಮದುವೆ ಆದ್ರೆ ಇಂಥವಳನೇ ಆಗ್ಬೇಕು.